ಸಂಕೇಶ್ವರ ನಗರದಲ್ಲಿ ರುಚಿಕರ್ ಕಟ್ಟ ಹೋಟೆಲು ತನ್ನದೇ ಆದ ಕೀರ್ತಿ ಹೊಂದಿದೆ. ಹೆಸರಿಗೆ ತಕ್ಕಂಥ ರುಚಿ ರುಚಿಕರ ಊಟ, ಶಾಖಾರಿ ಮತ್ತು ಮಾಂಸಾಹಾರಿಗೆ ಪ್ರಸಿದ್ಧತೆ ಹೊಂದಿದ ರುಚಿಕರ್ ಕಟ್ಟ ಇಂದು ತನ್ನ ಎರಡನೇ ಶಾಖೆ ಪ್ರಾರಂಭಿಸಿತು. ಯುವ ಧುರೀಣ ಪೃಥ್ವಿ ರಮೇಶ್ ಕತ್ತಿ ಮತ್ತು ಶಂಕೇಶ್ವರದ ಮುಖಂಡರಾದ ಅಪ್ಪ ಸಾಹೇಬ್ ಶಿರ್ಕೋಳಿ ಇವರ ಅಮೃತಾಸ್ತದಿಂದ ರೆಬಿನ್ ಕಟ್ ಮಾಡಿ ರುಚಿಕರ್ ಕಟ್ಟ ನೂತನ ಹೋಟೆಲ್ ಶಾಖೆ ಉದ್ಘಾಟನೆ ಮಾಡಲಾಯಿತು. ಪ್ರತಿಯೊಂದು ಊಟದ ಐಟಮ್ಗೆ ಸ್ವಾದಿಷ್ಟ ಮತ್ತು ರುಚಿ ರುಚಿಕರವಾಗಿ ತನ್ನದೇ ಆದ ವಿಶೇಷತೆ ಹಾಗೂ ಉತ್ತಮ ಸರ್ವಿಸ್ ಈ ಭಾಗಕ್ಕೆ ಫೇಮಸ್ ಹೊಂದಿದ ರುಚಿಕರ್ ಕಟ್ಟ ಇಂದು ಪ್ರಾರಂಭೋತ್ಸವ ಮಾಡಲಾಯಿತು. ಸಂಕೇಶ್ವರ್ ಹುಕ್ಕೇರಿ ಮೇನ್ ರೋಡಕ್ಕೆ ಹೊಂದಿಕೊಂಡ ವಿಶಾಲವಾದ ಜಾಗದಲ್ಲಿ, ಉತ್ತಮ ಪಾರ್ಕಿಂಗ್ ಹೊಂದಿದ ಜಾಗದಲ್ಲಿ ಈ ಹೋಟೆಲ್ ಇರುತ್ತದೆ. ಈ ಹೋಟೆಲ್ ಉದ್ಘಾಟನೆಗೆ ಉಪಸ್ಥಿತಿ ಸುನಿಲ್ ಪರ್ವತರಾವ್, ಗಜಾನನ್ ಕೊಳ್ಳಿ, ಶಂಕರ್ ಹೆಗಡೆ, ಸಚಿನ್ ಬೊಪ್ಪಳೆ, ಕುಮಾರ್ ಬಸ್ತವಾಡಿ, ಬಸವರಾಜ್ ಬಸ್ತವಾಡಿ, ಎನ್ ಎಂ ನಡದಗಲ್ಲಿ, ಸಂಸುದ್ದಿ ಅಣ್ಣ, ಸಂಜಯ್ ಶಿರ್ಕೋಳಿ, ಪವನ್ ಕನಗಲಿ, ಪವನ್ ಪಾಟೀಲ್, ಬಂಡು ಅಣ್ಣ ಹತ್ನೂರಿ, ಅಮರ್ ನಲ್ಲೋಡೆ, ಸಮೀರ್ ಪಾಟೀಲ್, ಜಯು ಸಾವಂತ್, ಅನಿಲ್ ಸಂಸುದ್ದಿ, ವಿಠಲ್ ಧವಳೇಶ್ವರ್ ಮುಂತಾದ ಗಣ್ಯಮಾನ್ಯರು ಉಪಸ್ಥಿತರಿದ್ದರು. ಪ್ರಕಾಶ್ ಬೊಪ್ಪಳೆ, ಸಂಜಯ್ ಬೊಪ್ಪಳೆ, ದೇವೇಂದ್ರ ಬೊಪ್ಪಳೆ, ವೆಂಕಟೇಶ್ ಬೊಪ್ಪಳೆ, ಜಿತೇಂದ್ರ ಬೊಪ್ಪಳೆ, ರೋಹಿತ್ ಪ್ರಕಾಶ್ ಬೊಪ್ಪಳೆ ಕೂಡ ಉಪಸ್ಥಿತರಿದ್ದರು. ಒಮ್ಮೆ ಅವಶ್ಯ ರುಚಿಕರ್ ಕಟ್ಟ ಹೋಟೆಲ್ಗೆ ಭೇಟಿ ನೀಡಿ. ದೇಶ್ ಪ್ರಭು ನ್ಯೂಸ್, ಸಂಕೇಶ್ವರ್.
0125 795.